ನಮಸ್ಕಾರ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. 2019 ಧರ್ಮ ಜಾಗೃತಿ ಸಮ್ಮೇಳನ ಜುಲೈ 21 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಧರ್ಮ ಉಳಿಸಿ ಪರಂಪರೆ ಬೆಳೆಸಿ ಎಂಬ ಅಡಿ ಬರಹದಲ್ಲಿ ಜುಲೈ 21 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಇನ್ನು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಶುಭ ಕಲ್ಪವೃಕ್ಷ, ಆರೋಗ್ಯಧಾಮ, ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ, ಬಾಣಸವಾಡಿ ಬೆಂಗಳೂರು ಇದರ ನಿರ್ದೇಶಕಿ ಮಂಜುಳಾ ಶುಭಾಶ್ರೀ ಅವರು ಶುಭ ಕೋರಿದ್ದಾರೆ. ಇನ್ನು ಧರ್ಮ ಜಾಗೃತಿ ಸಮ್ಮೇಳನಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಭಾಗವಹಿಸಲಿದ್ದಾರೆ. ಸರ್ಕಾರ ಉಳಿಯುವುದಾದರೆ ಸಿಎಂ ಹುದ್ದೆ ತೊರೆಯಲು ಸಿದ್ಧ ಎಂದ ಎಚ್ಡಿಕೆ. ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ಹೊರಬಿದ್ದ ಬಳಿಕವೂ ಸರ್ಕಾರ ಉಳಿಸಿಕೊಳ್ಳುವ ಕಸರತ್ತನ್ನು ದೋಸ್ತಿಗಳು ಮುಂದುವರಿಸಿದ್ದಾರೆ. ಜೊತೆಗೆ ಅನಿವಾರ್ಯವಾದರೆ ನಾಯಕತ್ವ ಬದಲಾವಣೆ ಮಾಡಬಹುದು ಎಂಬ ಪ್ರಸ್ತಾವವನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮುಂದಿಟ್ಟಿದ್ದಾರೆ. ದೊಮ್ಮಲ್ಲೂರ್ ಬಳಿ ಇರುವ ಸಚಿವ ಜಾರ್ಜ್ ನಿವಾಸದಲ್ಲಿ ದೋಸ್ತಿ ಪಕ್ಷಗಳ ನಾಯಕರು ಸಭೆ ನಡೆಸಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ಭಾಗಿಯಾಗಿದ್ದರು. ಮೈತ್ರಿ ಸರ್ಕಾರ ಮುಂದುವರಿಯಬೇಕು, ಅಗತ್ಯವೆನಿಸಿದರೆ ತಾವು ಅಧಿಕಾರದಿಂದ ಕೆಳಗಿಳಿಯಲು ಸಿದ್ಧ, ಕಾಂಗ್ರೆಸ್ನಲ್ಲೇ ಯಾರಾದರೂ ಮುಖ್ಯಮಂತ್ರಿ ಸ್ಥಾನ ವಹಿಸಿಕೊಳ್ಳಬಹುದು, ಕಾಂಗ್ರೆಸ್ ಯಾರನ್ನು ಸಿಎಂ ಮಾಡಿದರೂ ಅಭ್ಯಂತರವಿಲ್ಲ, ಆದರೆ ಈ ತೀರ್ಮಾನದಿಂದ ಅತೃಪ್ತರು ವಾಪಸ್ ಬರುವಂತಾಗಬೇಕು ಎಂದು ಈ ಸಭೆಯಲ್ಲಿ ಸಿಎಂ ಪ್ರಸ್ತಾಪಿಸಿದ್ದರು. ಇದಕ್ಕೆ ಕೈ ನಾಯಕರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಲಿಲ್ಲ ಎನ್ನಲಾಗಿದೆ. ಈ ಹಂತದಲ್ಲಿ ನಾಯಕತ್ವ ಬದಲಾವಣೆ ಅಪ್ರಸ್ತುತ. ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆಗೆ ಮುಂದಾಗಿದ್ದು ಈಗ ಅವರದೇ ನಾಯಕತ್ವದಲ್ಲಿ ಈ ಪ್ರಕ್ರಿಯೆ ನಡೆಸುವುದು ಸೂಕ್ತ. ಏನಾದರೂ ಪವಾಡವಾಗಿ ಮ್ಯಾಜಿಕ್ ನಂಬರ್ ಗಳಿಸಲು ಸಾಧ್ಯವಾದರೆ ಎಚ್ಡಿಕೆಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಇಲ್ಲದೆ ಹೋದರೆ ಪಕ್ಷದ ಹಿತದೃಷ್ಟಿಯಿಂದ ಮುಂದಿನ ನಿಲುವು ತೆಗೆದುಕೊಳ್ಳುವುದು ಒಳಿತು ಎನ್ನುವುದು ಕೈ ನಾಯಕರ ನಿಲುವಾಗಿದೆ ಎನ್ನಲಾಗಿದೆ. ಕಳೆದು ಹೋಗಿದ್ದಾರೆ ನಮ್ಮ ಶಾಸಕರು, ಹುಡುಕಿಕೊಡಿ ಎಂದು ಪೊಲೀಸರಿಗೆ ದೂರು. ಕರ್ನಾಟಕ ಕ್ಷಿಪ್ರ ಕ್ರಾಂತಿಯಲ್ಲಿ ಭಾಗಿಯಾಗಿ ರಾಜೀನಾಮೆ ನೀಡಿ ಕ್ಷೇತ್ರದಿಂದ ತೆರಳಿ ರಹಸ್ಯ ಸ್ಥಳಗಳಲ್ಲಿ ಬೀಡು ಬಿಟ್ಟಿರುವ ಶಾಸಕರ ವಿರುದ್ಧ ಜನ ದಂಗೆ ಎದ್ದಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರು ಕಳೆದು ಹೋಗಿದ್ದಾರೆ, ಬರ ಪರಿಸ್ಥಿತಿ ಇದ್ದರೂ ಶಾಸಕರು ಕಾಣೆಯಾಗಿದ್ದಾರೆ, ಇವರನ್ನು ಹುಡುಕಿಕೊಡಿ ಎಂದು ಕಾರ್ಯಕರ್ತರು ನಾಗರಿಕರು ದೂರು ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಕಾಣೆಯಾಗಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ನೇತೃತ್ವದ ತಂಡ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಶಾಸಕರು ಸುಮಾರು 10 ದಿನಗಳಿಂದ ಕಾಣೆಯಾಗಿದ್ದು ಅವರನ್ನು ಪತ್ತೆ ಮಾಡಿಕೊಡಿ, ಹಲವು ಬಾರಿ ಪ್ರಯತ್ನಿಸಿದರೂ ಸಂಪರ್ಕಕ್ಕೆ ಸಿಗುತ್ತಿಲ್ಲ, ಕ್ಷೇತ್ರವು ಬರ ಪೀಡಿತ ಪ್ರದೇಶವಾಗಿದ್ದರಿಂದ ಕುಡಿಯುವ ನೀರಿನ ಅಭಾವ ಉಂಟಾಗಿ ಜನತೆ ಕಂಗಾಲಾಗಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಶಾಸಕರನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿ ಜನರು ಅಪಹರಣ ಮಾಡಿ ಅವರನ್ನು ಅಕ್ರಮವಾಗಿ ಹಾಗೂ ಬಲವಂತವಾಗಿ ಕೂಡಿ ಹಾಕಿರಬಹುದು ಎಂಬ ಸಂಶಯವಿದ್ದು ನಮ್ಮ ಶಾಸಕರನ್ನು ಹುಡುಕಿಕೊಡಿ ಎಂದು ದೂರು ಸಲ್ಲಿಸಲಾಗಿದೆ. ರಾಯಚೂರಿನ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಅವರನ್ನು ಹುಡುಕಿಕೊಡಿ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಇರಬ್ಗೇರಾ ಹಾಗೂ ಹಲವು ಕಾರ್ಯಕರ್ತರು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಕಳೆದ 10 ದಿನಗಳಿಂದ ಮಸ್ಕಿ ಶಾಸಕ ಪ್ರತಾಪ್ ಗೌಡ್ ಕಾಣೆಯಾಗಿದ್ದಾರೆ ಎಂದು ದೂರಿನಲ್ಲಿ ವಿವರಿಸಲಾಗಿದೆ. ಇನ್ನು ಶಿರ್ಸಿಯ ಶಾಸಕ ಶಿವರಾಮ್ ಹೆಬ್ಬಾರ್ ಎಲ್ಲಿದ್ದಾರೆ, ದಯವಿಟ್ಟು ಹುಡುಕಿಕೊಡಿ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪೊಲೀಸ್ ದೂರು ದಾಖಲಿಸಿದ್ದಾರೆ. ಪೊಲೀಸ್ ಉಪಾಧ್ಯಕ್ಷಕ ಕಚೇರಿಗೆ ತೆರಳಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯಕ್ ಅವರ ನಿಯೋಗ ದೂರು ಸಲ್ಲಿಸಿತು. ಯಲ್ಲಾಪುರ ಮುಂಡಗೋಡ್ ವಿಧಾನ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶಿವರಾಮ್ ಹೆಬ್ಬಾರ್ ಸುಮಾರು 10 ದಿನಗಳಿಂದ ಕಾಣೆಯಾಗಿದ್ದಾರೆ. ಸತತವಾಗಿ ಅನೇಕ ಬಾರಿ ಸಂಪರ್ಕಕ್ಕೆ ಪ್ರಯತ್ನಿಸಿದರೂ ಫಲಕಾರಿಯಾಗಲಿಲ್ಲ. ಈ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗಿ ಬರಗಾಲ ಪೀಡಿತ ಪ್ರದೇಶವಾಗಿ ಜನ ಕಂಗಾಲಾಗಿದ್ದಾರೆ. ಈ ಶಾಸಕರನ್ನು ಪಟ್ಟಭದ್ರ ಹಿತಾಸಕ್ತಿ ಜನರು ಅಪಹರಣ ಮಾಡಿ ಅಕ್ರಮ ಹಾಗೂ ಬಲವಂತವಾಗಿ ಕೂಡಿ ಹಾಕಿರಬಹುದು ಎಂಬ ಸಂಶಯ ಉಂಟಾಗಿದೆ. ಈ ಕಾರಣದಿಂದ ಕ್ಷೇತ್ರದ ಹಿತದಿಂದ ತಕ್ಷಣ ಶಾಸಕರನ್ನು ಹುಡುಕಿಕೊಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಅಂತೆಯೇ ಬಳ್ಳಾರಿಯ ವಿಜಯನಗರ ಕ್ಷೇತ್ರದ ಶಾಸಕ ಬಿಎಸ್ ಆನಂದ್ ಸಿಂಗ್ ಅವರನ್ನು ಹುಡುಕಿಕೊಡಿ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಗ್ರಾಮಾಂತರ ಪದಾಧಿಕಾರಿಗಳು ಹೊಸಪೇಟೆ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ರನ್ನ ಭೇಟಿ ಮಾಡಿ ಚರ್ಚಿಸಿದ ದೋಸ್ತಿ ಪಕ್ಷದ ನಾಯಕರು. ಅತೃಪ್ತ ಶಾಸಕರ ರಾಜೀನಾಮೆ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆ ನಿನ್ನೆ ಸಿಎಂ ಎಚ್ಡಿ ಕುಮಾರಸ್ವಾಮಿ, ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸಮ್ಮಿಶ್ರ ಸರ್ಕಾರದ ನಾಯಕರು ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಸ್ಪೀಕರ್ ಭೇಟಿಗೂ ಮೊದಲು ಸಿಎಂ ಎಚ್ಡಿ ಕುಮಾರಸ್ವಾಮಿ, ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ, ಜಾರ್ ಸೇರಿ ಹಲವು ನಾಯಕರು ದೊಮ್ಮಲೂರಿನ ಎಂಬಸಿ ಬಿಸಿನೆಸ್ ಪಾರ್ಕ್ ಒಳಗಿರುವ ಹಿಲ್ಟನ್ ಹೋಟೆಲ್ನಲ್ಲಿ ಸಭೆ ನಡೆಸಿದರು. ಇದಾದ ಬಳಿಕ ದೋಸ್ತಿ ಸರ್ಕಾರದ ನಾಯಕರು ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು.
ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾಂಗ್ರೆಸ್ ನಾಯಕರಾದ ಕೆಜೆ ಜಾರ್ಜ್, ಕೃಷ್ಣ ಭೈರವೇಗೌಡ ಸೇರಿದಂತೆ ಮೈತ್ರಿ ಸರ್ಕಾರದ ನಾಯಕರು ಭೂ ಸ್ಪೀಕರ್ ಕಚೇರಿಗೆ ತೆರಳಿ ಸಮಾಲೋಚನೆ ನಡೆಸಿದರು. ಸುಪ್ರೀಂಕೋರ್ಟ್ ತೀರ್ಪು, ಅತೃಪ್ತ ಶಾಸಕರ ಅನರ್ಹತೆ, ಮುಂದಿನ ನಡೆ ಏನೆಂಬುದರ ಬಗ್ಗೆ ದೋಸ್ತಿ ಪಕ್ಷದ ನಾಯಕರು ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಗುರುವಾರ ಜುಲೈ 18ರಂದು ವಿಶ್ವಾಸಮತ ಯಾಚನೆಯನ್ನು ಮುಂದೂಡುವ ಸಾಧ್ಯತೆ ಇದೆಯೇ, ಹಾಗೆ ಮುಂದೂಡುವ ಮೂಲಕ ಸರ್ಕಾರ ಉಳಿಸಿಕೊಳ್ಳಲು ಸಾಧ್ಯವೇ ಎಂಬ ಬಗ್ಗೆ ಚರ್ಚಿಸಲಾಗಿದೆ. ಗುರುವಾರ ವಿಶ್ವಾಸಮತ ಯಾಚನೆಗೆ ಕುಮಾರಸ್ವಾಮಿ ಅವರು ಸಿದ್ಧರಾಗಿರುವುದರಿಂದ ಯಾವ ಕ್ರಮಗಳನ್ನು ಅನುಸರಿಸಬೇಕು, ಮುಂದಿನ ನಡೆಗಳೇನು ಎಂಬ ಬಗ್ಗೆ ಸಲಹೆ ಸೂಚನೆಗಳನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಯಾವ ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡಿಲ್ಲ, ಶಾಸಕರ ಮನಸ್ಸಿಗೆ ನೋವು ಮಾಡಿದ್ರೆ ಐ ಆಮ್ ವೆರಿ ಸಾರಿ ಎಂದ ಸಚಿವ ಎಚ್ ಡಿ ರೇವಣ್ಣ. ನಾನು ಯಾವ ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡಿಲ್ಲ, ನಾನು ಯಾವ ಶಾಸಕರ ಮನಸ್ಸಿಗೂ ನೋವು ಮಾಡಿಲ್ಲ, ನೋವು ಮಾಡಿದ್ರೆ ಕ್ಷಮೆ ಯಾಚಿಸುತ್ತೇನೆ ಎಂದು ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಶಾಸಕರ ರಾಜೀನಾಮೆಗೆ ಸಚಿವ ಎಚ್ ಡಿ ರೇವಣ್ಣ ಅವರ ಧೋರಣೆಯೇ ಕಾರಣ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ಹಿನ್ನೆಲೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಸ್ಪಷ್ಟನೆ ನೀಡಿರುವ ಸಚಿವ ಎಚ್ ಡಿ ರೇವಣ್ಣ, ಬೆಂಗಳೂರಿಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದೇವೆ, ಈ ನಡುವೆ ಮುಂಬೈಗೆ ಹೋದ ಮೇಲೆ ಎಲ್ಲ ಆರೋಪ ಮಾಡುತ್ತಿದ್ದಾರೆ, ಇಲ್ಲಿದ್ದಾಗ ಅವರು ನನ್ನ ಮೇಲೆ ಯಾಕೆ ಆರೋಪ ಮಾಡಿಲ್ಲ, ಅವರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಲ್ಲ, ಸಮಯ ಬಂದಾಗ ಎಲ್ಲ ತಿಳಿಯುತ್ತೆ ಎಂದು ತಿಳಿಸಿದರು. ನನ್ನ ಇಲಾಖೆ ವರ್ಗಾವಣೆ ಬಿಟ್ಟು ಬೇರೆ ಇಲಾಖೆಯ ವರ್ಗಾವಣೆಯಲ್ಲಿ ಕೈ ಹಾಕಿಲ್ಲ, ನಾನು ಯಾವ ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡಿಲ್ಲ, ಏನೇನು ನಡೆದಿದೆ ಅಂತ ಮಹಾಲಕ್ಷ್ಮಿ ತಾಯಿಗೆ ಗೊತ್ತು, ನಾನು ಯಾವ ಶಾಸಕರ ಮನಸ್ಸಿಗೂ ನೋವು ಮಾಡಿಲ್ಲ, ನೋವು ಮಾಡಿದ್ರೆ ಕ್ಷಮೆ ಯಾಚಿಸುತ್ತೇನೆ, ನಾರಾಯಣಗೌಡ ಅವರಿಗೆ ನಮ್ಮ ಕುಟುಂಬದಿಂದ ಕೆಟ್ಟದ್ದು ಮಾಡಿಲ್ಲ, ನಾರಾಯಣಗೌಡರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಸಚಿವ ಎಚ್ ಡಿ ರೇವಣ್ಣ ಹೇಳಿದರು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲಿ ಎಂದು ಶಿವಮೊಗ್ಗದಲ್ಲಿ ಹೋಮವನ ಮಾಡಲಾಯಿತು. ಬಿಜೆಪಿ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಎಂದು ಪ್ರಾರ್ಥಿಸಿ ಜಿಲ್ಲಾ ಅರ್ಚಕರ ಸಂಘ ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ವಿಶೇಷ ಪೂಜೆ ಹವನ ಹಮ್ಮಿಕೊಂಡಿತ್ತು. ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೇರಲಿ, ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಬಿಕ್ಕಟ್ಟು ನಿವಾರಣೆಗೊಳ್ಳಲಿ, ಬಿಜೆಪಿಗೆ ರಾಜ್ಯದಲ್ಲಿ ಒಳ್ಳೆಯ ದಿನಗಳು ಬರಲಿ ಎಂದು ಬೇಡಿಕೊಂಡರು. ಅರ್ಚಕರ ಸಂಘದ ಅಧ್ಯಕ್ಷ ಎಚ್ ಜಿ ನಾಗರಾಜ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಸುಮಾರು 25 ಅರ್ಚಕರು ಹೋಮ ನಡೆಸಿದರು. ಯಡಿಯೂರಪ್ಪ ಪುತ್ರಿ ಎಸ್ ವೈ ಅರುಣಾದೇವಿ, ಬಿಜೆಪಿ ಮುಖಂಡರಾದ ಎಚ್ ಸಿ ಬಸವರಾಜಪ್ಪ, ಜ್ಯೋತಿ ಪ್ರಕಾಶ್, ಧೀರರಾಜ್ ಹೊನ್ವಿಲೆ, ದೀನದಯಾಳು, ಬಳ್ಳೇಕೆರೆ ಸಂತೋಷ್, ಬಸವರಾಜ್ ಭಾಗವಹಿಸಿದರು. ಚಂದ್ರಯಾನ 2 ಉಡಾವಣೆಗೆ ಮತ್ತೊಂದು ಮುಹೂರ್ತ ಫಿಕ್ಸ್. ತಾಂತ್ರಿಕ ದೋಷ ಕಾಣಿಸಿಕೊಂಡ ಕಾರಣ ಮುಂದೂಡಿಕೆಯಾಗಿದ್ದ ಬಹು ನಿರೀಕ್ಷಿತ ಚಂದ್ರಯಾನ 2 ಉಡಾವಣೆ ಮುಂದಿನ ವಾರ ಉಡಾವಣೆಯಾಗುವ ಸಾಧ್ಯತೆ ಇದೆ. ಜಿಎಸ್ಎಲ್ವಿ MKI-2 ರಾಕೆಟ್ನಲ್ಲಿ ಕಾಣಿಸಿಕೊಂಡಿದ್ದ ತಾಂತ್ರಿಕ ದೋಷವನ್ನು ಸರಿಪಡಿಸಲಾಗಿದ್ದು ಶೀಘ್ರದಲ್ಲೇ ಉಡಾವಣೆಯಾಗಲಿದೆ ಅಂತ ಇಸ್ರೋದ ವಿಜ್ಞಾನಿಯೊಬ್ಬರು ಹೇಳಿದ್ದಾರೆ. ಮೂಲಗಳ ಪ್ರಕಾರ ಜುಲೈ 21ರ ಮಧ್ಯಾಹ್ನ ಅಥವಾ ಜುಲೈ 22ರ ಬೆಳಗ್ಗೆ ಚಂದ್ರಯಾನ 2 ಉಡಾವಣೆಯಾಗಲಿದೆ ಎನ್ನಲಾಗಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಜುಲೈ 14ರ ರಾತ್ರಿ 2:50ರ ಸುಮಾರಿಗೆ ಆಂಧ್ರಪ್ರದೇಶದಲ್ಲಿರುವ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಚಂದ್ರಯಾನ 2 ಉಡಾವಣೆಯಾಗಬೇಕಿತ್ತು. ಆದರೆ ಈ ವೇಳೆ ಜಿಎಸ್ಎಲ್ವಿ MKI-2ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ನಿಗದಿಪಡಿಸಿದ್ದ ಸಮಯಕ್ಕಿಂತ ಸುಮಾರು 1 ಗಂಟೆಗೂ ಮುನ್ನ ಚಂದ್ರಯಾನ 2 ಉಡಾವಣೆ ರದ್ದುಗೊಳಿಸಲಾಗಿತ್ತು. ಈಗ ಜಿಎಸ್ಎಲ್ವಿ MKI-2 ರಾಕೆಟ್ನಲ್ಲಿ ಕಾಣಿಸಿಕೊಂಡಿದ್ದ ತಾಂತ್ರಿಕ ದೋಷವನ್ನು ಸರಿಪಡಿಸಲಾಗಿದ್ದು ಶೀಘ್ರದಲ್ಲೇ ಚಂದ್ರಯಾನ 2 ಉಡಾವಣೆಯಾಗಲಿದೆ ಅಂತ ಇಸ್ರೋದ ಹಿರಿಯ ವಿಜ್ಞಾನಿಯೊಬ್ಬರು ಹೇಳಿದ್ದಾರೆ. ಆದರೆ ಈ ಬಗ್ಗೆ ಇಸ್ರೋ ಅಧಿಕೃತವಾಗಿ ಇನ್ನೂ ದಿನಾಂಕವನ್ನು ಪ್ರಕಟಿಸಿಲ್ಲ. As a measure of abundant precaution, Chandrayaan-2 launch has been called off for today.
revised launch date will be announced later. Thank you very much. This is an announcement from ISRO which I have read out. ಗುರುವಿನ ಮಾರ್ಗದರ್ಶನವಿಲ್ಲದೆ ಗುರಿ ತಲುಪಲು ಸಾಧ್ಯವಿಲ್ಲ ಎಂದು ಬೀದರ್ನ ಮಹಿಳಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಮಲ್ಲಮ್ಮ ಅಭಿಪ್ರಾಯಪಟ್ಟರು. ಬೀದರ್ನಲ್ಲಿ ರಾಷ್ಟ್ರೀಯ ಬಸವದಳ ಸಮಿತಿ ವತಿಯಿಂದ ಗುರು ಪೌರ್ಣಿಮೆ ನಿಮಿತ್ತ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಬೀದರ್ನ ಮಹಿಳಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಶ್ರೀಮತಿ ಮಲ್ಲಮ್ಮ, ಯಾರೇ ಗುರಿ ತಲುಪಲು ಗುರುವಿನ ಮಾರ್ಗದರ್ಶನ ಅಗತ್ಯವಾಗಿದೆ. ನಮ್ಮ ಯುವ ಜನಾಂಗವು ಒಬ್ಬ ಗುರುವಿನ ಮೇಲೆ ನಂಬಿಕೆ ಇಡದೆ ಹಲವಾರು ಗುರುಗಳನ್ನ ಹುಡುಕುತ್ತಾ ಪ್ರತಿಯೊಬ್ಬರ ಸಲಹೆಯನ್ನು ಪಡೆದು ತಮ್ಮ ನಿಜವಾದ ಗುರಿಯನ್ನೇ ಮರೆತು ಬಿಡುತ್ತಾರೆ. ಇದರಿಂದ ಹಲವರು ತಮ್ಮ ಗುರಿಯನ್ನು ಅರ್ಧಕ್ಕೆ ಕೈಬಿಡುತ್ತಾರೆ ಎಂದು ಹೇಳಿ, ಎಲ್ಲಿಯವರೆಗೆ ಒಬ್ಬ ಗುರುವಿನ ಮೇಲೆ ನಂಬಿಕೆಯಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಡೆಯುವುದಿಲ್ಲವೋ ಅಲ್ಲಿಯವರೆಗೆ ಗುರಿ ಮುಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದರು. ರಾಷ್ಟ್ರೀಯ ಬಸವದಳ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಧನ್ನೂರ್ ಹಾಗೂ ಸಮಿತಿಯ ಎಲ್ಲ ಶರಣ ಶರಣೀಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗುರುವಿನ ಮೇಲೆ ನಂಬಿಕೆ ಇಲ್ಲದೆ, ಒಬ್ಬ ಗುರುವಿನ ಮಾರ್ಗದರ್ಶನವಿಲ್ಲದೆ ಅನೇಕರು ಯಾರು ಯಾವಾಗ ಏನ್ ಹೇಳ್ತಾರೆ ಆಗ ಅವ್ರನ್ನ ಸರಿ ಕಾಣುತ್ತೆ. ನಮ್ಗೆ ಅವ್ರನ್ನ ಬಿಟ್ಟು ಮತ್ತೊಬ್ರು ಏನಾದ್ರು ಮಾತಾಡ್ತಾರೆ ಅವ್ರ ತರ ನಾವು ನಡ್ಕೊಳ್ಳಿಕ್ ಹೋಗ್ತೀವಿ. ಹಾಗಾಗಿ ನಮ್ಮ ಮಾರ್ಗ ಸಂಪೂರ್ಣವಾಗಿ ದಿಶೆಯನ್ನ ಬದಲಾಯಿಸ್ತಾ ಹೋಗುತ್ತೆ. ದಿಶೆ ಬದಲಾಯಿಸ್ತಾ ಹೋದಾಗೆ ನಮ್ಮ ಜರ್ನಿ ಅಲ್ಲಿಗೆ, ನಮ್ಮ ಪ್ರಯಾಣ ಅಲ್ಲಿಗೆ ಕಡಿತವಾಗ್ತಾ ಹೋಗುತ್ತೆ. ಆಗ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ. ಸೊ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕವಾಗಿದೆ. ಸಮಯ ಸಮಯಕ್ಕೆ ನಮಗೆ ಬೆನ್ನ ಹಿಂದೆ ನಿಂತುಕೊಂಡು ಪ್ರತಿಯೊಂದು ವಿಧದಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ಒಂದು ಮಾರ್ಗದರ್ಶಕರಿಂದ ಬೇಕೇ ಬೇಕು. ಆ ಮಾರ್ಗದರ್ಶಕರ ಮೇಲೆ ನಾವಿಟ್ಟಂತ ನಂಬಿಕೆ ಶ್ರದ್ಧೆ ನಮ್ಮನ್ನ ನಮ್ಮ ಗುರಿ ಮುಟ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಹೇಳ್ತಾ, ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಗುರುಗಳ ಆಡುವ ಮಾತನ್ನ ಈ ನಾನು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಮೇಡಮ್ ಹೇಳು, ಹೆಣ್ಣು ಮಕ್ಕಳಿಗೆ ಇತ್ತೀಚೆಗೆ ಅನ್ಯಾಯ ಅತ್ಯಾಚಾರ ಹೆಚ್ಚಾಗ್ತಾ ಇದೆ, ಆ ಬಗ್ಗೆ ನಾನು ಮಾತಾಡೋದಕ್ಕಿಂತ ಪೊಲೀಸ್ ಅಧಿಕಾರಿ ಮಾತಾಡ್ತಾರೆ ಹೇಳಿ ನನ್ನ ಮೇಲೆ ಬರಬೇಕು. ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳಬೇಡಿ, ವಾಪಸ್ ಬನ್ನಿ ಎಂದು ಅತೃಪ್ತರಿಗೆ ಡಿಕೆಸಿ ರಿಕ್ವೆಸ್ಟ್. ಅನರ್ಹತೆ ಅಸ್ತ್ರ ಪ್ರಯೋಗ ಮಾಡಲು ಅವಕಾಶ ಮಾಡಿಕೊಡಬೇಡಿ, ವಾಪಸ್ ಬಂದು ಬಿಡಿ ಎಂದು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅತೃಪ್ತ ಶಾಸಕರಿಗೆ ಇಂದಿಲ್ಲಿ ಕಡೆಯ ಬಾರಿ ಮನವಿ ಮಾಡಿಕೊಂಡಿದ್ದಾರೆ. ಶಾಸಕರ ರಾಜೀನಾಮೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಪ್ರೀಂಕೋರ್ಟ್ ಶಾಸಕರ ಅನರ್ಹತೆ ಮಾಡುವ ಅಧಿಕಾರವನ್ನು ಸ್ಪೀಕರ್ಗೆ ಬಿಟ್ಟಿದೆ, ಹೀಗಾಗಿ ಅನರ್ಹತೆಗೊಳಿಸಲು ಅವಕಾಶ ಮಾಡಿಕೊಡಬೇಡಿ, ಮುಂಬೈನಿಂದ ವಾಪಸ್ ಬಂದು ಬಿಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಅತೃಪ್ತ ಶಾಸಕರು ವಾಪಸ್ ಬರಲು ಹಾಗೂ ಪಕ್ಷದಲ್ಲಿ ಗುರುತಿಸಿಕೊಳ್ಳಲು ಇದು ಕಡೆಯ ಅವಕಾಶ, ಇದನ್ನು ಕಳೆದುಕೊಳ್ಳಬೇಡಿ, ರಾಜಕೀಯ ಲಾಭಕ್ಕೆ ಒಳಗಾಗಿ ನಿಮ್ಮ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳಬೇಡಿ, ಮುಂಬೈನಿಂದ ಬನ್ನಿ ಎಂದು ಅವರು ಹೇಳಿದ್ದಾರೆ. ವಿಶ್ವಾಸ ಮತ ಯಾಚನೆ ವೇಳೆ ಕಡ್ಡಾಯವಾಗಿ ಹಾಜರಿರುವಂತೆ ಜೆಡಿಎಸ್ ಶಾಸಕರಿಗೆ ವಿಪ್ ಜಾರಿ ಮಾಡಲಾಗಿದೆ. ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿಧಾನಸಭೆಯಲ್ಲಿ ಗುರುವಾರ ವಿಶ್ವಾಸ ಮತಯಾಚನೆ ಮಾಡಲಿದ್ದಾರೆ. ಈ ಹಿನ್ನೆಲೆ ವಿಶ್ವಾಸ ಮತಯಾಚನೆ ವೇಳೆ ಕಡ್ಡಾಯವಾಗಿ ಹಾಜರಾಗಿರುವಂತೆ ಜೆಡಿಎಸ್ ಶಾಸಕರಿಗೆ ವಿಪ್ ಜಾರಿ ಮಾಡಲಾಗಿದೆ. ಇನ್ನು ರಾಜೀನಾಮೆ ನೀಡಿರುವ ಮೂವರು ಅತೃಪ್ತ ಶಾಸಕರಿಗೆ ಪ್ರತ್ಯೇಕ ವಿಪ್ ಜಾರಿ ಮಾಡಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ, ಹುಕ್ಕೇರಿ ಶಾಸಕ ಎಚ್ ವಿಶ್ವನಾಥ್ ಹಾಗೂ ಕೆಆರ್ ಪೇಟೆ ಶಾಸಕ ನಾರಾಯಣಗೌಡ್ಗೆ ವಿಪ್ ಜಾರಿ ಮಾಡಲಾಗಿದ್ದು ವಿಶ್ವಾಸ ಮತ ಪರ ಮತ ನೀಡುವಂತೆ ನಿರ್ದೇಶನ ನೀಡಲಾಗಿದೆ. ಇನ್ನು ಒಂದು ವೇಳೆ ವಿಶ್ವಾಸ ಮತಯಾಚನೆಗೆ ಗೈರಾದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅನರ್ಹಗೊಳಿಸುವ ಎಚ್ಚರಿಕೆ ನೀಡಲಾಗಿದೆ. ನಿರ್ಣಯದ ವಿರುದ್ಧ ಮತ ಚಲಾಯಿಸಿದರೆ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಶಾಸಕರಿಗೆ ಜೆಡಿಎಸ್ ವಾರ್ನಿಂಗ್ ನೀಡಿದೆ. ಬಿಹಾರದಲ್ಲಿ ವರುಣನ ಆರ್ಭಟಕ್ಕೆ 67 ಜನರು ಬಲಿಯಾಗಿದ್ದಾರೆ.
ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯಿಂದ ಮೃತಪಟ್ಟವರ ಸಂಖ್ಯೆ 67ಕ್ಕೆ ಏರಿಕೆಯಾಗಿದೆ. ಇದುವರೆಗೂ ಸುಮಾರು 40 ಲಕ್ಷ ಜನರು ಪ್ರವಾಹಕ್ಕೆ ಸಿಲುಕಿ ತೊಂದರೆಗೀಡಾಗಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರ ಪತ್ತೆಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಮಂಡಳಿ ನೀಡಿರುವ ಅಂಕಿಅಂಶಗಳ ಪ್ರಕಾರ ಕಳೆದ 24 ಗಂಟೆಯಲ್ಲಿ 33 ಇದ್ದ ಮೃತರ ಸಂಖ್ಯೆ 67ಕ್ಕೆ ಏರಿಕೆಯಾಗಿದೆ. ಸೀತಾಮಹರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನರು ಮೃತಪಟ್ಟಿದ್ದು ಈ ಜಿಲ್ಲೆಯೊಂದರಲ್ಲೇ 17 ಜನರು ಮೃತಪಟ್ಟಿದ್ದಾರೆ. ಇನ್ನುಳಿದಂತೆ ಅರೇರಿಯಾದಲ್ಲಿ 12, ಮುಧುಬನಿಯಲ್ಲಿ 11, ಶಿಯೋಹಾರ್ನಲ್ಲಿ 9, ಪೂರ್ಣಿಯಾದಲ್ಲಿ 7, ಧರ್ಬಾಂಗ್ ಜಿಲ್ಲೆಯಲ್ಲಿ 5, ಕಿಶನ್ಗಂಜ್ನಲ್ಲಿ 4 ಹಾಗೂ ಸುಪಾಲ್ ಜಿಲ್ಲೆಯಲ್ಲಿ 2 ಮೃತಪಟ್ಟಿದ್ದಾರೆ. बजे रात में तटबंध टूटी. हम लोग को सुबह में सूचना हुआ, ग्रामीण लोग तो दूर में टूटा है, लेकिन उसके बाद एक बाइक जो है पूरा पानी भर गया और जिला प्रशासन भी आए हुए थे और CO साहब एक बार आकर के देख कर गए हैं, लेकिन कोई किसी प्रकार का कोई व्यवस्था नहीं किया गया है. जबकि बगल वाले गाँव, हमारे गाँव से इस बगल में जो गाँव है उसके खिड़की से पानी बह रहा है. वहाँ अगर किसी प्रकार का भी डॉक्टर का जरूरी हो जाएगा तो कोई कहीं निकल नहीं सकते हैं. नहीं नाव का व्यवस्था है, नहीं NDRF की टीम है, नहीं किसी प्रकार का, नहीं चिकित्सक कोई अभी तक जो है कहीं व्यवस्था किया गया है. अगर किसी को जरूरी होता है कोई आने जाने का रास्ता सब अवरुद्ध हो चुका है. ಮುಂಬೈ ಪೊಲೀಸರಿಂದ ಛೋಟಾ ಶಕೀಲ್ ಸಹಚರರನ್ನು ಅರೆಸ್ಟ್ ಮಾಡಲಾಗಿದೆ. ಛೋಟಾ ಶಕೀಲ್ ಸಹಚರ್ ಅಹಮದ್ ರಾಜನನ್ನು ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ಬಂಧನ ದಾವೂದ್ ಇಬ್ರಾಹಿಂ ಹಾಗೂ ಛೋಟಾ ಶಕೀಲ್ ಬಗ್ಗೆ ನಡೆಸುತ್ತಿರುವ ತನಿಖೆಗೆ ಸಿಕ್ಕ ಮಹತ್ವದ ತಿರುವು ಎನ್ನಲಾಗಿದೆ. ಈತ ಛೋಟಾ ಶಕೀಲ್ ಆಪ್ತ ಸಹಚರನಾಗಿದ್ದು ಮಹಾರಾಷ್ಟ್ರದ ಮುಂಬೈ ಹಾಗೂ ಗುಜರಾತ್ನ ಸೂರತ್ನಲ್ಲಿ ದಾವೂದ್ ಇಬ್ರಾಹಿಂ ಡಿ ಕಂಪನಿಯ ಹವಾಲಾ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ. ಇದೀಗ ಈತನನ್ನು ಲುಕ್ಔಟ್ ಸರ್ಕ್ಯುಲರ್ ನೋಟಿಸ್ ಆಧಾರದ ಮೇಲೆ ಬಂಧಿಸಲಾಗಿದೆ ಅಂತ ಮುಂಬೈ ಪೊಲೀಸರು ತಿಳಿಸಿದ್ದಾರೆ. ಈತನ ನಿಜವಾದ ಹೆಸರು ಅಫ್ರೋಜ್ ವಾಡರಿಯಾ ಆಗಿದ್ದು ಅಹಮದ್ ರಾಜ ಅಂತ ಕರೆಯಲಾಗಿತ್ತು. ಈತನನ್ನು ಕಳೆದ ತಿಂಗಳು ದುಬೈನಲ್ಲಿ ಬಂಧಿಸಲಾಗಿತ್ತು. ನಂತರ ಆತನನ್ನು ಹಸ್ತಾಂತರಿಸಬೇಕೆಂದು ಭಾರತ ಸರ್ಕಾರ ಮನವಿ ಮಾಡಿತ್ತು. ಇದಕ್ಕೆ ಒಪ್ಪಿರುವ ದುಬೈ ಸರ್ಕಾರ ಅಹಮದ್ ರಾಜನನ್ನು ಭಾರತಕ್ಕೆ ಗಡಿಪಾರು ಮಾಡಿದ್ದು ಮುಂಬೈನ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ರಾಜನನ್ನು ಪೊಲೀಸರು ಬಂಧಿಸಿದ್ದಾರೆ. ರೆಸಾರ್ಟ್ನಿಂದ ಕಾಂಗ್ರೆಸ್ ಶಾಸಕ ಶ್ರೀಮಂತ್ ಪಾಟೀಲ್ ನಾಪತ್ತೆಯಾಗಿದ್ದಾರೆ. ಕಾಗವಾಡ ಕಾಂಗ್ರೆಸ್ ಶಾಸಕ ಶ್ರೀಮಂತ್ ಪಾಟೀಲ್ ರೆಸಾರ್ಟ್ನಿಂದ ನಾಪತ್ತೆಯಾಗಿದ್ದಾರೆ. ಕಳೆದ 2 ದಿನಗಳಿಂದ ತಾಜ್ ವಿವಾಂತ್ ಹೋಟೆಲ್ನಲ್ಲಿದ್ದ ಕಾಂಗ್ರೆಸ್ ಶಾಸಕರನ್ನು ನಿನ್ನೆ ದೇವನಹಳ್ಳಿ ಸಮೀಪದ ಪ್ರಕೃತಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ರಾತ್ರಿ ಶ್ರೀಮಂತ್ ಪಾಟೀಲ್ ಹೊರಗೆ ಹೋಗಬೇಕು ಎಂದು ಹೇಳಿ ರೆಸಾರ್ಟ್ನಿಂದ ಹೊರಬಂದವರು ಮತ್ತೆ ರೆಸಾರ್ಟ್ಗೆ ವಾಪಸ್ಸಾಗಿಲ್ಲ. ಇಂದು ಸಿಎಂ ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆ ಮಾಡಲಿರೋ ಹಿನ್ನೆಲೆ ಶ್ರೀಮಂತ್ ಪಾಟೀಲ್ ಇಂದು ಸದನಕ್ಕೆ ಗೈರಾಗಬಹುದು ಎಂಬ ಆತಂಕ ಕಾಂಗ್ರೆಸ್ ನಾಯಕರಿಗೆ ಹೆಚ್ಚಾಗಿದೆ. ನಿನ್ನೆ ರಾತ್ರಿ ಕಲಬುರಗಿ ಜಿಲ್ಲೆಯ ವಿವಿಧೆಡೆ ಕೆಲವೊತ್ತು ಭಾರಿ ಮಳೆ ಸುರಿಯಿತು. ಇವಿಷ್ಟು ಈವರೆಗಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.